ಚನ್ನನ್ ಶೆಟ್ಟಿ ನಿವೇದಗೌಡ ಒಂದಾದ ಬಳಿಕ ಇದೀಗ ಬಹಳ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ವೀಕ್ಷಕರ ಸ್ನೇಹಿತರೆ. ಇದೀಗ ಒಂದಾದ ಬಳಿಕ ನಿವೇದಗೌಡ ಅವರು ಚನ್ನನ್ ಶೆಟ್ಟಿ ಅವರಿಗೆ ಇದೀಗ ದುಬಾರಿ ಕಾರನ್ನ ಗಿಫ್ಟ್ ಮಾಡಿದ್ದಾರೆ. ಸೊ ಏನ್ ಯಾವ್ದು ಕಾರು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಚಂದನವನದಲ್ಲಿ ತನ್ನದೇ ಆದ ಒಂದು ಸ್ಟಾರ್ ಗಿರಿಯನ್ನ ಪಡೆದುಕೊಂಡಿರುವಂತಹ ಚಂದನ್ ಶೆಟ್ಟಿ ಆಗಿರ್ಬೋದು ನಿವೇದಗೌಡ ಅವರು ಇದೀಗ ತುಂಬಾನೇ ಫೇಮಸ್ ಆಗಿದ್ದಾರೆ ವೀಕ್ಷಕರ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ನೋಡಿದ್ರು ಅವರದೇ ಹವ ಅಂತದ್ರಲ್ಲಿ ಇವತ್ತು ಚಂದನ್ ಶೆಟ್ಟಿ ಮತ್ತು ನಿವೇದಗೌಡ ಅವರನ್ನ ನೋಡಿದ್ರೆ ಅನೇಕರು ಇಷ್ಟಪಡೋದಂತೂ ಖಂಡಿತ. ಇಂತಹದ್ರಲ್ಲಿ ಇವರಿಬ್ಬರು ಜೀವನ ಮಾಡುತ್ತಿರುವಂತಹ ಜೀವನ ಶೈಲಿಯನ್ನ ಅನೇಕರು ನೋಡಿ ಕಲ್ಕೊಂಡಿದ್ದಾರೆ. ಇಂಥದ್ರಲ್ಲಿ ಇವರನ್ನ ಹಾಡಿ ಉಗುಳುತ್ತಿದ್ದಂತಹ ಜನ ಇವತ್ತು ಇವರನ್ನ ನೋಡಿ ಬೈಯುವಷ್ಟು ಸಿಟ್ಟಾಕಿದ್ದಾರೆ. ಯಾಕೆ ಅಂದ್ರೆ ಇವರಿಬ್ಬರು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಯಾವುದೋ ಒಂದು ಗಳಿಗೆಯನ್ನು ಗೊತ್ತಿಲ್ಲ ವೀಕ್ಷಕರೇ, ಆದರೆ ಇವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ. ಈ ವಿಚಾರ ತಿಳಿದಿದ್ದಂತೆ ಅನೇಕ ಕುಟುಂಬಸ್ಥರು ಹಾಗೆ ಅನೇಕ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದು ಉಂಟು. ಇಂಥದ್ದೇ ಒಂದು ಸನ್ನಿವೇಶವನ್ನ ನೋಡಿ ಅನೇಕರು ಬೇಸರವನ್ನ ಹೊರಹಾಕಿ ರಿಯಲ್ ಲೈಫ್ನಲ್ಲೂ ಕೂಡ ಇದೇನಾ, ರಿಯಲ್ ಲೈಫ್ನಲ್ಲೂ ಇದೇನಾ, ಎಲ್ಲವನ್ನು ಅನುಭವಿಸಬೇಕಾ ಅನ್ನುವಂಥದ್ದು ಒಂದು ರೀತಿಯ ಕೆಟ್ಟ ಆಪಾದನೆಯನ್ನ ಮಾಡ್ಕೊತಾ ಇದ್ದಾರೆ ವೀಕ್ಷಕರೇ. ಹೌದು, ಏಕೆಂದ್ರೆ ಇವರನ್ನ ಹಿಂಬಾಲಿಸುವಂತಹ ಜನರಿಗೆ ಒಬ್ಬರು ಸೆಲೆಬ್ರಿಟಿ ಆದ್ರೆ ಯಾವ ರೀತಿ ಸಂದೇಶವನ್ನ ಕೊಡಬೇಕು, ಯಾವ ರೀತಿ ಇರಬೇಕು ಅನ್ನೋದು ಇವರು ಅರ್ಥ ಮಾಡ್ಕೊಳ್ಬೇಕಿತ್ತು. ಹೌದು, ಯಾಕೆಂದ್ರೆ ಇವರನ್ನ ನೋಡಿ ಕಲಿಯುವಂತಹ ಎಷ್ಟೋ ವ್ಯಕ್ತಿಗಳು ಇದ್ದಾರೆ, ಇವರನ್ನ ಫಾಲೋ ಮಾಡೋರು ಎಷ್ಟೋ ಜನ ಇರ್ತಾರೆ. ಅಂಥದ್ರಲ್ಲಿ ಇವರು ಈ ರೀತಿ ಮಾಡಿದ್ರೆ ಅವರಿಗೆ ತುಂಬಾ ಬೇಜಾರ ಆಗುತ್ತೆ. ಅಂಥದ್ದೇ ಸನ್ನಿವೇಶವನ್ನ ನೋಡಿಕೊಂಡು ಇವತ್ತು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸಿದ್ರು ಒಂದಾಗಬೇಕು, ಎಲ್ಲರೂ ಕೂಡ ಒಂದಾಗಿ ಅಂತ. ಸೊ ಅದೇ ಒಂದು ದೈವದ ಒಂದು ಶಕ್ತಿ ಅಂತ ಅನ್ಸುತ್ತೆ ವೀಕ್ಷಕರೇ. ಇವತ್ತು ಮತ್ತೆ ಒಂದಾಗಿದ್ದಾರೆ, ಇವತ್ತು ಮತ್ತೆ ಹೆದ್ದಿನಂತೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಗೆ ಚಂದನ್ ಶೆಟ್ಟಿ ಅವರು ಇದೀಗ ಮತ್ತೊಮ್ಮೆ ಖುಷಿಯಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಖುಷಿಗೆ ನಿವೇದಗೌಡ ಅವರು ಮತ್ತೊಂದು ದುಬಾರಿ ಗಿಫ್ಟ್ ಕಾರ್ ಮಾಡಿದ್ದಾರೆ. ಇವತ್ತು ಚಂದನ್ ಶೆಟ್ಟಿಗೆ ಕಾರ್ ಗಿಫ್ಟ್ ಮಾಡಿದ್ದು ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದುಬಾರಿ ಕಾರ್ ಗಿಫ್ಟ್ ಕೇವಲ ಸಣ್ಣ ಪುಟ್ಟ ಒಂದು ಗಿಫ್ಟ್ ಅಲ್ಲ, ದುಬಾರಿ 70 ಲಕ್ಷದ ಒಂದು ಲ್ಯಾಂಬೋರ್ಗಿನಿ ಕಾರನ್ನ ಒಂದು ಗಿಫ್ಟ್ ಮಾಡಿದ್ದಾರೆ ವೀಕ್ಷಕರು. ಇದರ ಬಗ್ಗೆ ನೀವೇನು ಹೇಳ್ತಾರೆ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇದು ಮೂಲಗಳ ಪ್ರಕಾರ ಬಂದಂತಹ ಮಾಹಿತಿ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಿಡೋ ನಮಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.